ಮನೆಯಲ್ಲಿರೋ ಗಾಜನೂರಿನ ಡಾಕ್ಟರ್ ರಾಜ್ಕುಮಾರ್ ಆಸ್ತಿ ಪಾಲಾಗಿದೆ. ಅಣ್ಣವರ ಐವರು ಮಕ್ಕಳಿಗೆ ಡಾಕ್ಟರ್ ರಾಜ್ಕುಮಾರ್ ಜಮೀನು ಹಂಚಿಕೆಯಾಗಿದೆ. ತಮಿಳುನಾಡಿನ ಗಾಜನೂರಿನಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಆಸ್ತಿ ಪಾಲಾಗಿದೆ. ಅಣ್ಣವರ ಐವರು ಮಕ್ಕಳಿಗೆ ಡಾಕ್ಟರ್ ರಾಜ್ಕುಮಾರ್ ಜಮೀನು ಹಂಚಿಕೆಯಾಗಿದೆ. ಆಸ್ತಿ ಹಂಚಿಕೆ ಬಗ್ಗೆ ಕೊಡಗಿನಲ್ಲಿ ಶಿವರಾಜ್ಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾವೆಲ್ಲ ಒಟ್ಟಿಗೆ ಇದ್ದೇವೆ, ಮುಂದೇನು ನಾವೆಲ್ಲ ಒಟ್ಟಿಗೆ ಇರುತ್ತೇವೆ. ಅಪ್ಪಾಜಿ ಅಣತಿ ಅಂತಿಯನ್ನ ಎಲ್ಲವೂ ನಡೆದಿದೆ. ನಮ್ಮ ತಂದೆ ರಾಜ್ಕುಮಾರ್ ಹೆಸರು ನಮಗೆ ದೊಡ್ಡ ಆಸ್ತಿ. ಶಿವಣ್ಣ ರಾಘವೇಂದ್ರ ಪುನತ್ ಪಕ್ಕದಲ್ಲಿ ರಾಜ್ಕುಮಾರ್ ಇದ್ದೇ ಇದ್ದಾರೆ. ಆಸ್ತಿ ಹಂಚಿಕೆ ವಿಚಾರ ಎಲ್ಲಾ ಕುಟುಂಬಗಳಲ್ಲೂ ಸಾಮಾನ್ಯ ವಿಚಾರ. ಆಸ್ತಿ ಹಂಚಿಕೆ ತಲಾತಲಾಂತರದಿಂದ ಬಂದಿದ್ದು ಇದೆಲ್ಲ ನಡೆಯುತ್ತಿರುತ್ತೆ. ಗಾಜನೂರ್ ಗ್ರಾಮದ ಆಸ್ತಿ ಹಂಚಿಕೆ ಬಗ್ಗೆ ಶಿವರಾಜ್ಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೊಡಗಿನಲ್ಲಿ ಕುಶಾಲನಗರದಲ್ಲಿ ಕಾವೇರಿ ರತ್ನ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಶಿವಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಅದೇನಿಲ್ಲಮ್ಮ, ಏನು ಆಸ್ತಿ ಏನ ಆಸ್ತಿ? ಅಪ್ಪಾಜಿ ನಮ್ಮ ಪಕ್ಕದಲ್ಲೇ ಶಿವ ಪಕ್ಕದಲ್ಲಿ ರಾಜ್ಕುಮಾರ್ ಇದ್ದೇ ಇದ್ದಾನೆ, ರಾಘವೇಂದ್ರ ಪಕ್ಕದಲ್ಲಿ ರಾಜ್ಕುಮಾರ್ ಇದ್ದೇ ಇದ್ದಾನೆ, ಪುನೀತ್ ಪಕ್ಕದಲ್ಲಿ ರಾಜ್ಕುಮಾರ ಇದ್ದೇ ಇದ್ದಾನೆ. ಅಲ್ಲಿ ಅದೇ ಒಂದು ದೊಡ್ಡ ಆಸ್ತಿ, ಬೇರೆದೆಲ್ಲ ಇಟ್ಸ್ ಫ್ಯಾಮಿಲಿ ಮ್ಯಾಟರ್, ಅದು ಖಂಡಿತ ಅದಾಗೆ ಆಗುತ್ತೆ. ಅದೇನು ಪ್ರಾಬ್ಲಮ್ ಇಲ್ಲ, ಯಾರು ಎಲ್ಲರೂ ಚೆನ್ನಾಗೇ ಇದ್ದೀವಿ, ನೋ ಪ್ರಾಬ್ಲಮ್. ಅದು ಏನಿಲ್ಲಮ್ಮ, ಆ ಥರ ಏನಿಲ್ಲಮ್ಮ, ಎಲ್ಲ ಚೆನ್ನಾಗೇ ಇದ್ದೀವಿ. ಎಲ್ಲ ನೆನ್ನೆ ಎಲ್ಲರೂ ಹೋಗಿದ್ವಲ್ಲಮ್ಮ, ನಥಿಂಗ್ ಇನ್ನೆಟ್. ನಮಗೆ ಈ ಆಸ್ತಿಗಿಂತ ನಮ್ಮ ಪಕ್ಕದಲ್ಲಿ ನಮ್ಮ ಅಪ್ಪಾಜಿ ಹೆಸರು ಇದೆಯಲ್ಲ, ಅದೇ ದೊಡ್ಡ ಆಸ್ತಿ. ಇದೆಲ್ಲ ಏನೊಂದು ಆಸ್ತಿ ಅಂತ ನಾವು ಭಾವಿಸ್ಬೇಕಾ? ಅದೇನು ನಮ್ಮ ನೆಸೆಸಿಟಿ ಇಲ್ಲ. ಅದು ಬರಬೇಕಾದ್ರೆ ಖಂಡಿತ ಬಂದೇ ಬರುತ್ತೆ, ಯಾರು ಗಾರ್ಡೆ ಮಾಡ್ಕೋಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅದಿಲ್ಲ, ನಾನು ಹೋಗಿದ್ದೆ, ಎಲ್ಲರೂ ಹ್ಯಾಪಿಯಾಗಿದ್ದು ನೋಡಿದ್ವಲ್ಲ ಎಲ್ಲರೂ. ಸೊ ಯಾರು ಏನು ಆಸರೆ ಪಡಬೇಕಾಗಿಲ್ಲ. ಯಾವಾಗಲೂ ನಮ್ಮ ಅಣ್ಣ ತಂದಿರು ಯಾವಾಗಲೂ ಒಂದಾಗೇ ಇರ್ತೀವಿ, ಪಕ್ಕದಲ್ಲಿ ರಾಜ್ಕುಮಾರ್ ಯಾವಾಗಲೂ ಇದ್ದೇ ಇರ್ತಾರೆ. ಥ್ಯಾಂಕ್ ಯು. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್, ಸಾಮಾನ್ಯವಾಗಿ ಆಸ್ತಿ ಹಂಚಿಕೆ ಅಂದ್ರೆ ಮೊದಲನೇದಾಗಿ ಬರೋದೇ ಓ ಎಲ್ಲೋ ಗಲಾಟೆ ಇರಬೇಕು, ಒಗ್ಗಟ್ಟಿರಲ್ಲ ಅಂತ. ಅದ್ರ ಬಗ್ಗೆ ಶಿವರಾಜ್ಕುಮಾರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ, ನಾವೆಲ್ಲ ಒಟ್ಟಿಗೆ ಇದ್ದೇವೆ, ಮುಂದೆನೂ ಕೂಡ ನಾವು ಒಟ್ಟಿಗೆ ಇರ್ತೇವೆ ಅಂತ. ಯಾವಾಗ ಆಸ್ತಿ ಪಾಲ ಆಯ್ತು, ಮುಂಚೆ ಇದಕ್ಕೂ ಮುಂಚೆ ಯಾರು ಅದನ್ನ ನೋಡ್ಕೊಳ್ತಾ ಇದ್ರು? ಮಲ್ಲಿಕಾರ್ಜುನ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಹಾ, ತಮಿಳುನಾಡಿನ ಗಾಜನೂರಿನಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಆಸ್ತಿ ಪಾಲಾಗಿದೆ. ಅಣ್ಣವರ ಐವರು ಮಕ್ಕಳಿಗೆ ಡಾಕ್ಟರ್ ರಾಜ್ಕುಮಾರ್ ಜಮೀನು ಹಂಚಿಕೆಯಾಗಿದೆ. ಆಸ್ತಿ ಹಂಚಿಕೆ ಬಗ್ಗೆ ಕೊಡಗಿನಲ್ಲಿ ಶಿವರಾಜ್ಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದೇವೆ. ನಾವೆಲ್ಲ ಒಟ್ಟಿಗೆ ಇದ್ದೇವೆ, ಮುಂದೇನೂ ಕೂಡ ನಾವೆಲ್ಲ ಒಟ್ಟಿಗೆ ಇರುತ್ತೇವೆ. ಅಪ್ಪಾಜಿ ಅಂತಿ ಅಂತ ಎಲ್ಲವೂ ನಡೆದಿದೆ. ನಮ್ಮ ತಂದೆ ರಾಜ್ಕುಮಾರ್ ಹೆಸರೇ ನಮಗೆ ದೊಡ್ಡ ಆಸ್ತಿ. ಶಿವಣ್ಣ ರಾಘವೇಂದ್ರ ಪುನೀತ್ ಪಕ್ಕದಲ್ಲಿ ರಾಜ್ಕುಮಾರ್ ಇದ್ದೇ ಇದ್ದಾರೆ. ಆಸ್ತಿಯ ಹಂಚಿಕೆ ವಿಚಾರ ಎಲ್ಲಾ ಕುಟುಂಬಗಳಲ್ಲೂ ಸಾಮಾನ್ಯ ವಿಚಾರ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ರು. ಓಕೆ, ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್, ಸಾಮಾನ್ಯವಾಗಿ ಆಸ್ತಿ ಹಂಚಿಕೆ ಅಂತ ಬಂದಾಗ ಓ ಎಲ್ಲೋ ಒಂದ್ ಕಡೆ ಒಗ್ಗಟ್ಟಿಲ್ಲ, ಜಗಳ ಆಗಿರ್ಬೋದು ಅಂತೆಲ್ಲ ಅನ್ಕೊಳ್ತಾರೆ. ಆದ್ರೆ ಇದ್ರ ಬಗ್ಗೆ ಶಿವರಾಜ್ಕುಮಾರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ, ನಾವೆಲ್ಲ ಒಟ್ಟಿಗೆ ಇದ್ದೇವೆ, ಮುಂದೆನೂ ಕೂಡ ನಾವೆಲ್ಲ ಒಟ್ಟಿಗೆ ಇರ್ತೇವೆ ಅಂತ. ಯಾವಾಗ ಆಸ್ತಿ ಹಂಚಿಕೆ ಆಯ್ತು, ಇದಕ್ಕೂ ಮುಂಚೆ ಯಾರು ನೋಡ್ಕೊಳ್ತಾ ಇದ್ರು? ಖಂಡಿತವಾಗಿ ಇದೇ ಜೊತೆ ಏನು ಅಂದ್ರೆ, ಇವತ್ತು ಶಿವರಾಜ್ಕುಮಾರ್ ಅವರು ಅಂದ್ರೆ ಕಾವೇರಿ ಸಂಕ್ರಮಣದ ಹಿನ್ನೆಲೆಯಲ್ಲಿ ತೀರ್ಥ ಪ್ರಸಾದ ಒಂದು ಹಂಚಿಕೆ ಮಾಡ್ಲಿಕ್ಕೆ ಅಂತ ಬೆಂಗಳೂರಿನಿಂದ ಆಗಮಿಸಿದ್ರು. ಹಾಗಾಗಿ ಅವ್ರಿಗೆ ಕಾವೇರಿ ರತ್ನ ಅನ್ನೋ ಪ್ರಶಸ್ತಿ ಕೂಡ ಈ ಒಂದು ಕುಶಾಲನಗರ ಕಾವೇರಿ ಪ್ರತಿಮೆ ಬಳಿ ಕೂಡ ನೀಡಲಾಯಿತು. ಬಂದ ನಂತರ ಅವರು ಒಂದು ಹೇಳಿಕೆ ನೀಡ್ತಾರೆ, ಅಂದ್ರೆ ನಮ್ಮ ಆಸ್ತಿ ವಿಚಾರದಲ್ಲಿ ಯಾವುದೇ ಒಂದು ಈಗ ತೊಡಕು ಇಲ್ಲ, ಯಾವುದೂ ಇಲ್ಲ, ನಾವೆಲ್ಲ ಒಟ್ಟಿಗೆ ಇದ್ದೀವಿ ಸಂಪೂರ್ಣವಾಗಿ. ಯಾವುದೇ ವಿಷಯದಲ್ಲಾಗ್ಲಿ ಎಲ್ಲರೂ ನಾವು ಸಹೋದರರು ಒಟ್ಟಿಗೆನೆ ಬಾಳ್ತಾ ಇದ್ದೀವಿ. ಈ ಅನ್ನೋಂಗೆ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರೇ ದೊಡ್ಡ ಒಂದು ಆಸ್ತಿ, ಅವ್ರನ್ನ ಬಿಟ್ರೆ ನಮ್ಗೆ ಯಾವ ಆಸ್ತಿನೂ ಅಲ್ಲ. ಹಾಗಾಗಿ ನಮ್ಗೆ ಆಸ್ತಿ ಮುಖ್ಯ ಇದನ್ನಲ್ಲ. ಹೀಗಾಗಿ ಅಂದ್ರೆ ಗಾಜನೂರಿನಲ್ಲಿ ಅಂದ್ರೆ ಸಂಬಂಧಿಕರು ಆಸ್ತಿಯನ್ನ ನೋಡ್ಕೊಳ್ತಿದ್ರು ಇಲ್ಲಿ. ಅಂದ್ರೆ ಆ ಆಸ್ತಿಯಲ್ಲಿ ಅಂದ್ರೆ ಬೇರೆ ಯಾರ್ಯಾರೋನ್ನ ಉತ್ತುವರಿ ಮಾಡ್ಕೊಳ್ತಿದ್ರು, ಹಾಗಾಗಿ ಏನ್ ಕಲ್ಸಿದ್ರು. ಹಾಗಾಗಿ ನಾವು ಮೂವರು ಕೂಡ ಹೋಗಿ ನೋಡಿದ್ವಿ ಮತ್ತು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ವಿ ಹೊರತು ಆಸ್ತಿ ಯಾವುದೇ ರೀತಿ ಪಾಲ ಆಗಿಲ್ಲ. ಈ ಊಹಾಪೋಹ ಮಾತುಗಳಿಗೆ
ಜನರು ಕೂಡ ಬಲಿಯಾಗುತ್ತೆ ಬೇಡ, ಮತ್ತೆ ನಾವೆಲ್ಲ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆನೆ ಹೋಗ್ತೀವಿ ಮುಂದೆನೂ ಕೂಡ. ಆಸ್ತಿಯಿಂದ ನಾವೇನು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಆ ಸಣ್ಣ ಆಸ್ತಿಯಿಂದ ಅಂತದ್ದು ಏನಿಲ್ಲ. ಒಟ್ಟಾರೆಯಾಗಿ ನಾವು ಅಣ್ಣ ತಮ್ಮಂದಿರು ಸಹೋದರರಂತೆ ರಾಜ್ಯದಲ್ಲಿ ಒಂದು ವಿಭಿನ್ನವಾಗಿ ನಾವು ಚೆನ್ನಾಗಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರು. ಓಕೆ, ಮಲ್ಲಿಕಾರ್ಜುನ್, ಇಷ್ಟು ದಿನ ಏನು ಅವ್ರು ನೋಡ್ಕೊಳ್ತಿದ್ರು ಅಲ್ಲ ಆಸ್ತಿ, ಅವ್ರಿಗೂ ಕೂಡ ಈ ಆಸ್ತಿಯಲ್ಲಿ ಪಾಲ್ ಸಿಕ್ಕಿದ್ಯಾ ಏನು? ಎಸ್, ಇಷ್ಟು ದಿನ ಆಸ್ತಿಯನ್ನ ನೋಡ್ಕೊಳ್ತಿದ್ರಲ್ಲ ಅವ್ರಿಗೂ ಕೂಡ ಆಸ್ತಿಯನ್ನ ಪಾಲ್ ಕೊಟ್ಟಿದ್ದಾರ ಅವ್ರಿಗೂ ಕೂಡ? ಅವ್ರು ಕೂಡ ಆಸ್ತಿಯನ್ನ ನೋಡ್ಕೊಳ್ತಾ ಇದ್ರು, ಹಾಗಾಗಿ ಅವ್ರಿಗೂ ಕೂಡ ಅಂದ್ರೆ ಆದ್ರೆ ವಿಭಜನೆ ಆಗಿದೆ ಅಂತ ಹೇಳಲಾಗ್ತಿದೆ ಮೂಲಗಳ ಪ್ರಕಾರ. ಆದ್ರೆ ಶಿವರಾಜ್ಕುಮಾರ್ ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿಲ್ಲ. ಓಕೆ, ಧನ್ಯವಾದಗಳು ಮಲ್ಲಿಕಾರ್ಜುನ್ ತಮ್ಮ ಮಾಹಿತಿಗಾಗಿ. ಡಾಕ್ಟರ್ ರಾಜ್ಕುಮಾರ್ ಅವರ ಐವರು ಮಕ್ಕಳು ತಮಿಳುನಾಡಿನ ಗಾಜನೂರಿನಲ್ಲಿರುವ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಸಮಾನವಾಗಿ ಹಂಚಿಕೆ ಮಾಡಿಕೊಂಡಿದ್ದಾರೆ. ಚಾಮರಾಜನಗರದ ಗಡಿ ಭಾಗವಾದ ತಾಳವಾಡಿಯ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಟರಾದ ಶಿವರಾಜ್ಕುಮಾರ್, ಪುನೀತ್ ರಾಘವೇಂದ್ರ ಮತ್ತು ಹೆಣ್ಣು ಮಕ್ಕಳಾದ ಪೂರ್ಣಿಮಾ ಮತ್ತು ಲಕ್ಷ್ಮಿ ಎಲ್ಲರೂ ಸಮಾನವಾಗಿ ಜಮೀನು ಹಂಚಿಕೊಂಡಿದ್ದಾರೆ. ಆಲದ ಮರದ ಜಮೀನನ್ನು ಹಿರಿಯ ಮಗನಾದ ಶಿವರಾಜ್ಕುಮಾರ್ಗೆ ನೀಡಲಾಗಿದೆ. ಇನ್ನುಳಿದ ಎಲ್ಲ ಜಮೀನನ್ನು ಎಲ್ಲರಿಗೂ ಸಮಾನವಾಗಿ ಹಂಚಲಾಗಿದೆ. ಮನೆಯಿಂದ ಪೂರ್ವ ದಿಕ್ಕಿನ ಜಮೀನು ಪುನೀತ್ಗೆ, ಮನೆಯ ಹಿಂದಿನ ದಕ್ಷಿಣಕ್ಕೆ ಸೇರಿದ ಜಮೀನು ರಾಘವೇಂದ್ರ ರಾಜ್ಕುಮಾರ್ಗೆ, ಮತ್ತು ಮನೆಯಿಂದ ಮುಂಭಾಗಕ್ಕಿರುವ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗದ ಜಮೀನನ್ನು ಶಿವರಾಜ್ಕುಮಾರ್ಗೆ ನೀಡಲಾಗಿದೆ. ಅನ್ನೋರ ಆಸ್ತಿಯಂತೆ ಆಸ್ತಿಯ ಪಾಲನ ಮಾಡಲಾಗಿದೆ ಅಂತ ರಾಜ್ ತಂಗಿ ನಾಗಮ್ಮ ಸಹೋದರಿ ಪಬ್ಲಿಕ್ ಟಿವಿಗೆ ತಿಳಿಸಿದ್ದಾರೆ. ರಾಜ್ ಸಹೋದರಿ ಜೊತೆ ಚಾಮರಾಜನಗರದ ನಮ್ಮ ಪ್ರತಿನಿಧಿ ಅಶೋಕ್ ನಡೆಸಿರುವ ಎಕ್ಸ್ಕ್ಲೂಸಿವ್ ಮಾತುಕತೆ ಇಲ್ಲಿದೆ ನೋಡಿ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಆಸ್ತಿಯನ್ನ, ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ತಮ್ಮ ಮಕ್ಕಳಾದಂತಹ ನಟರಾದ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್, ಜೊತೆಗೆ ಹೆಣ್ಮಕ್ಕಳಾದಂತಹ ಪೂರ್ಣಿಮಾ ಮತ್ತು ಲಕ್ಷ್ಮಿ, ಐದು ಜನ ಸಮಾನವಾಗಿ ನಿನ್ನೆ ತಾಳವಾಡಿಯ ಸಬ್ರಿಜಿಸ್ಟರ್ ಆಫೀಸ್ನಲ್ಲಿ ತಮ್ಮ ತಮ್ಮ ಹೆಸರಿಗೆ ಜಮೀನನ್ನು ನೋಂದಣಿ ಮಾಡಿಸ್ಬಿಟ್ಟಿದ್ದಾರೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ರ ತಂಗಿ ನಾಗಮ್ಮ ಅವರು ನಿಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಮ್ಮ? ನೀವು ಇದ್ದಾಗ ಮೊದಲು ರಾಜ್ಕುಮಾರ್ ಅವರು ಏನಾದ್ರು ಈ ರೀತಿ ಜಮೀನು ಹಂಚ್ಕೊಳ್ಳಿ ಅಂತ ಏನಾದ್ರು ಹೇಳಿದ್ರ? ಹೇಳಿದ್ರು, ಅವ್ರು ಹೇಳುವಂತೆ ಮಾಡಿದರು. ಏನು ಹೇಳಿದ್ರಮ್ಮ? ಅಂದರೆ ಇಂತಿಂಥವ್ರು ಇಂತಿಂತೀವಿ ಅಂತ ಹೇಳಿದರು. ಅದರಂತೆ ಏನೊಂದು ತೊಂದರೆ ಇದೆ ಸಂಪೂರ್ಣದ ಸಮ್ಮತಿಯಿಂದ ಮಾಡ್ಕೊಬೋದು. ಈಗ ಐದು ಜನರು ಕೂಡ ಎಲ್ಲೆಲ್ಲಿ ಯಾವ್ಯಾವ ಜಮೀನು ತಗೊಳ್ಳಿದ್ರಮ್ಮ? ಎಲ್ಲೇನು ಬರೀಬೇಕಾಗಿಲ್ಲ, ಇಂಥವ್ರು ನೀವು ತಗೊಳ್ಳಿ ಅಂತ ಹೇಳಿದರು. ಅವರ ಆಸಪ್ಪ ಏನು ಆಸೆಪಟ್ಟಿದ್ರು ಅದರಂತೆ ಮಾಡ್ಕೊಂಡು ಹೋಗಿದ್ದಾರೆ ಮಕ್ಕಳು, ಏನು ತೊಂದರೆ ಇಲ್ಲ ಅದರಲ್ಲಿ. ಒಟ್ಟು ಎಷ್ಟು ಎಕರೆ ಜಮೀನು ಐತಮ್ಮ, ಎಲ್ಲೆಲ್ಲಿ ಇತ್ತಮ್ಮ? ಪ್ರಮುಖವಾಗಿ ಏನು ಆಲದ ಮರ ಇದೆ ಅಂತ ನಿಮ್ಮ ಜಮೀನು, ಅದ ಮೇನ್ ಆಗಿ ರಾಜ್ಕುಮಾರ್ ಅವರು ಓಡಾಡುತ್ತಿದ್ದು, ಮತ್ತೆ ಪಿತ್ರಾಜಿತ ಮೊನ್ನೆ ಇಲ್ಲಿ ತಲಾತಲಾಂತರಿಂದ ಬಂದಿರುವಂತದ್ದು, ಆ ಜಮೀನನ್ನು ಶಿವರಾಜ್ಕುಮಾರ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೆಂಗಮ್ಮ? ಶಿವರಾಜ್ಕುಮಾರ್ ಗೆ ಕೊಟ್ಟಿರೋದನ್ನ ಅದು ನಂಬಿದ್ದು, ಅದು ಮೊಮ್ಮಗನಿಗೆ ಕೊಟ್ಬಿಡೋದು ಅಂತ ಹೇಳಿದ್ರು. ನನ್ನ ಬಗ್ಗೆ ಸಾಕು ಅಂತ ಹೇಳಿದ ಅವನು. ಈಗ ನನ್ನೆ ಎಲ್ಲರೂ ಬಂದಿದ್ದು ಜಮೀನ್ಗೋಸ್ಕರ ಹಂಚ್ಕೊಳ್ಳೋದಕ್ಕೋಸ್ಕರನೇ ಬಂದಿದ್ದು, ಅಥವಾ ಏನಕ್ಕೆ ಬಂದಿರಮ್ಮ? ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದರು. ಇಲ್ಲಿ ಮೈಸೂರಿಗೆ ಅವನು ಪುನೀತ್ ರಾಜ್ಕುಮಾರ್ ಬಂದಿದ್ದರು, ಶಿವಣ್ಣನೂ ಬಂದಿದ್ರು, ಹಂಗೆ ಬಂದ್ಬಿಡಪ್ಪ ಅಂಥೇಳಿ ಫೋನ್ ಮಾಡಿ ಹೇಳ್ತಿ. ಅವರು ಎಲ್ಲ ಬಂದರು, ಬಂದು ಮಾಡಿಕೊಂಡು ಊಟ ಮಾಡಿಬಿಟ್ಟು ಮನೇಲಿ. ಪುನೀತ್ ರಾಜ್ಕುಮಾರ್ ಎಲ್ಲರೂ ಕೂಡ ಸಣ್ಣ ಹಂಚ್ಕೊಂಡ್ರೆ, ಈಗ ಮನೆಯನ್ನು ಗೋಪಾಲ್ ಅವ್ರಿಗೆ ನಿಮ್ಮ ಮಗವ್ರಿಗೆ ಬಿಟ್ಟವ್ರೆ ಅಂತ ಏನು ಹೇಳ್ತಾ ಇದಾರೆ? ನಿಮ್ಮ ಮನೆ ಮಗನ ಈ ಮನೆಯ ದೊಡ್ಡ ಮನೆ ಕಟ್ಸಿದ್ದು ಎಲ್ಲ ಒಟ್ಟಾಗಿ ಕಟ್ಸಿದ್ದು ಅಥವಾ ಯಾರು ಕಟ್ಸಿದಮ್ಮ? ಅಣ್ಣವರೇ ಕಟ್ಸಿದ್ದೀನಿ. ಇದು ಅವ್ರಿಗೆ ಪ್ರೀತಿಯಿಂದ ನಿಮ್ಮ ಮಗನಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ನಿಮ್ಮ ಮಗನ ಹೆಸರು ಮಾಡಿದಾರೆ? ಅದನ್ನ ಮಾಡಿದ್ದೆ, ಅವನ ಹೆಸರಲ್ಲೇ ಇರೋದು. ಇದು ಜಮೀನು ಎಲ್ಲಿಂದ ಅಲ್ಲಿಗೆ ಅವನ ಹೆಸರಲ್ಲಿ ಇರೋದು. ಎಷ್ಟೆಕರೆ ನಿಮ್ಮ ಮಗ ಗೋಪಾಲ್ ಅವ್ರಿಗೆ ಎಷ್ಟೆಕರೆ ಜಮೀನು ಕೊಟ್ಟರೆ? 6 ಎಕರೆ ಇದೆ ಇದು, ಅದರಲ್ಲಿ ಅವನು 3 ಎಕರೆ ಆಗುತ್ತೆ. ಅಂದ್ರೆ ನೀವು ಪಿತ್ರಾಜಿತ ಬಂದಿದ್ದ ಅಥವಾ ನಿಮ್ಮ ತಮ್ಮವರು ತಕೊಂಡಿದ್ದ? ಅಣ್ಣವ್ರದು. ಅಣ್ಣವ್ರದು. ಒಟ್ಟಾರೆ ಏನು ಡಾಕ್ಟರ್ ರಾಜ್ಕುಮಾರ್ರ ತಂಗಿ ನಾಗಮ್ಮ ಅವರು ಹೇಳೋ ಪ್ರಕಾರ ಇಡೀ ಜಮೀನ ಎಲ್ಲರೂ ಕೂಡ ಸಮಾನವಾಗಿ 5 ಮಕ್ಕಳು ಕೂಡ ಹಂಚಿಕೊಂಡಿದ್ದಾರೆ, ಜೊತೆಗೆ ರಾಜ್ಕುಮಾರ್ ಅವರು ಇದ್ದಂತ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಸಮಾನವಾಗಿ ಜಮೀನು ಹಂಚಿಕೊಳ್ಳಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದಲ್ಲದೆ ಈಗ ಪಾರ್ವತಮ್ಮ ಅವರ ಸೂಚನೆ ಮೇರೆಗೆ ಇಡೀ ಮಕ್ಕಳು ಎಲ್ಲರೂ ಕೂಡ ಇಡೀ ಜಮೀನು ಸುಮಾರು 60 ಎಕರೆ ಜಮೀನು ಅಂತದ್ದು, 60 ಎಕರೆ ಜಮೀನು ಕೂಡ 5 ಮಂದಿ ಮಕ್ಕಳು ಕೂಡ ಸಮಾನವಾಗಿ ಹಂಚಿಕೆ ಮಾಡಿಕೊಂಡ್ರೆ ಯಾವುದೇ ಭೇದ ಭಾವದಿಂದ ಎಲ್ಲರೂ ಕೂಡ ಒಟ್ಟಾರೆ ಜಮೀನು ಹಂಚಿಕೊಂಡಿದ್ರು ಅಂತ ಹೇಳ್ತಾರೆ. ಇನ್ನು ದೊಡ್ಡ ಮನೆ ಅಂತ ಕರೆದಂತಹ ರಾಜ್ಕುಮಾರ್ ಕುಟುಂಬದವರು ಇಡೀ ಜಮೀನನ್ನ ಸಮಾನವಾಗಿ ಹಂಚಿಕೊಂಡಿದ್ದು ಈ ರಾಜ್ಯಕ್ಕೆ ಒಂದು ಮಾದರಿ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಗಾಜನೂರಿನಿಂದ ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಅಶೋಕ್, ಪಬ್ಲಿಕ್ ಟಿವಿ, ಚಾಮರಾಜನಗರ. ಇನ್ನು ಹಂಚಿಕೆಯಾದ ಅಣ್ಣವರ ಜಮೀನನ್ನ ನಿರ್ವಹಣೆ ಮಾಡ್ತಿದ್ದವರು ರಾಜ್ ತಂಗಿ ಮಗ ಗೋಪಾಲ್. ಗೋಪಾಲ್ ಜೊತೆನೂ ನಮ್ಮ ಪ್ರತಿನಿಧಿ ಅಶೋಕ್ ಮಾತನಾಡಿದ್ದಾರೆ. ಬನ್ನಿ, ಅವರು ಏನ್ ಮಾತನಾಡಿದ್ದಾರೆ ಕೇಳೋಣ.
ಡಾಕ್ಟರ್ ರಾಜ್ಕುಮಾರ್ರ ಜಮೀನನ್ನ ಇಡೀ ಎಲ್ಲ ಅವರ ಮಕ್ಕಳಾದಂತಹ 5 ಮಂದಿ ಮಕ್ಕಳು ಕೂಡ ತಮ್ಮ ತಮ್ಮ ಹೆಸರಿಗೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ರಾಜ್ಕುಮಾರ್ ತಂಗಿ ನಾಗಮ್ಮರ ಪುತ್ರ ಗೋಪಾಲ್ ಎಂಬುವರು ಇಡೀ ಜಮೀನಿನ ನಿರ್ವಹಣೆ ಮಾಡ್ಕೊಳ್ತಾರೆ. ಗೋಪಾಲ್ ಅವರಿಗೆ ನಮ್ಮ ಜೊತೆಗೆ ಮಾತಾಡಿಸೋಣ, ಎಲ್ಲೆಲ್ಲಿ ಯಾವ್ಯಾವ ಜಮೀನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಸರಿ, ಈಗ ನಿನ್ನೆ ಇಡೀ ಕುಟುಂಬಸ್ಥರು ಸೇರಿದ್ರು ನಮಗೆ, ಈ ಜಮೀನ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಯಾವ ಆಸ್ತಿನ ಎಲ್ಲೆಲ್ಲಿ ಹಂಚ್ಕೊಂಡು ಹೆಂಗೆ ಹಂಚ್ಕೊಂಡಿದ್ದಾರೆ ಸರ್? ಈ ದೊಡ್ಡಮನೆಯಿಂದ ಪೂರ್ವಕ್ಕಿರೋದು ಪುನೀತ್ ಅವರಿಗೆ ಹೆಸರು ಮಾಡಿದ್ದಾರೆ, ಪಶ್ಚಿಮಕ್ಕಿರೋದು ಲಕ್ಷ್ಮಿ ಅವರು ಹೆಸರು ಮಾಡಿದ್ದಾರೆ. ಹಳೆ ಮನೆ ಇತ್ತಲ್ಲ ಕಿಡ್ನಾಪ್ ಆಗಿದ ಮನೆ, ಆ ಜಮೀನು ಬಂದು ಪೂರ್ಣಿಮಾ ಅವರು ಹೆಸರು ಮಾಡಿದ್ದಾರೆ. ನಮ್ಮ ತಾತಾವ್ರ ಜಮೀನು ಆಲ್ಮರ ದೊಡ್ಡ ಆಲ್ಮರ ಇದೆ ಅಲ್ಲಿ, ಆ ಜಮೀನು ಶಿವಣ್ಣ ಅವರ ಹೆಸರಿಗೆ ಮಾಡಿ, ಅದು ಹಿರಿಪುರ ದಾರಿಯಲ್ಲಿ ಬರ್ತದೆ. ನಮ್ಮ ಊರ ಪಕ್ಕದಲ್ಲಿ ಒಂದು ಜಮೀನು ಬರುತ್ತೆ, ಅದು ಲಕ್ಷ್ಮಿ ಅವರ ಹೆಸರಲ್ಲಿ ಮಾಡಿದೆ. ಸರ್, ಈಗ ಒಟ್ಟಾರೆ ನಿಮ್ಮ ಪಿತ್ರಾಜಿತ ಆಸ್ತಿ ಬಂದಂಥದ್ದು ಒಟ್ಟು 8 ಎಕರೆ ಇತ್ತು ಸರ್? ಸರ್, ಒಟ್ಟು ಅಂದಾಜು 60 ಎಕರೆ ಇರ್ಬೋದು ಸರ್. ಅದ್ರ ನಮ್ದು ಅಂತಲೇ ಒಂದು 16-17 ಎಕರೆ ನಮ್ಮ ಇದರಲ್ಲಿದೆ, ನಮ್ಮ ಹೆಸರಲ್ಲಿದೆ. ಈ ಮನೆ ಇರೋದು ಕೂಡ ನಮ್ಮ ಹೆಸರಲ್ಲಿರೋದೆ. ಈಗ ಒಬ್ಬೊಬ್ರಿಗೆ ಅಂದಾಜು 6 ಎಕರೆ ಬಂದಿದೆ ಸರ್? ಅಂದಾಜು ಅಂತಂದ್ರೆ ಒಬ್ಬೊಬ್ರು 6 ಎಕರೆ ಬಂದಿದೆ, 10 ಎಕರೆ ಬಂದಿದೆ, 7 ಎಕರೆ, 5 ಎಕರೆ, 8 ಎಕರೆ ಈ ತರ ಬಂದಿದೆ. ದೊಡ್ಡ ಆಲ್ಮರದಂತ ಜಮೀನು ರಾಜ್ಕುಮಾರ್ ಅವ್ರಿಗೆ ಇಷ್ಟ ಆದಂತದ್ದು, ಮತ್ತೆ ಅವ್ರಿಗೆ ಹೊರಾಂತದ್ದು ಅದನ್ನ ಯಾರೋ ಶಿವರಾಜ್ಕುಮಾರ್ ಕೊಟ್ಟಿದ್ರೆ ಅನ್ನುವಂಥದ್ದು. ಶಿವರಾಜ್ಕುಮಾರ್ ಅವ್ರು ಕೊಟ್ಟಿದ್ದಾರೆ. ಶಿವರಾಜ್ಕುಮಾರ್ ಅಲ್ಲಿ 8 ಎಕರೆ ಕೊಟ್ಟರು ಸರ್? ಅವ್ರು 3 ಎಕರೆ ಬರುತ್ತೆ. ಸರಿ, ಮತ್ತೆ ನಿಮ್ಗೆ ಪ್ರೀತಿ ಇತ್ತು ಅನ್ನೋದು, ಮತ್ತೆ ಈ ಮನೆ ನಿಮ್ಮ ಹೆಸರಲ್ಲಿದೆ ಅಂತ, ನಿಮ್ಗೆ 8 ಎಕರೆ ಜಮೀನು ಸರ್ ಇಲ್ಲಿ? ನಮ್ಗೆ ಒಟ್ಟಿಗೆ ನಿಮ್ಮೊಂದು 16-17 ಎಕರೆ ಬರುತ್ತೆ ಸರ್. ಈ ಮನೇನ ಯಾರು ಕಟ್ಸಿದ್ದು ಸರ್? ಒಟ್ಟು ಫ್ಯಾಮಿಲಿ ಕಟ್ಟಿದ್ರೆ ನೀವು ಕಟ್ಸಿದ್ದು? ಇನ್ನು ನಾವಲ್ಲ, ಅದು ನಮ್ಮ ದೊಡ್ಡಮ್ಮ ನಮ್ಮ ಅವ್ರು ಕಟ್ಸಿದ್ದೆ ಈ ಮನೆ. ಈಗ ನಾನು ಮನೆ ಕಟ್ಸೋಕ್ಕಿಂತ ಮುಂಚೆನೇ ಈ ಜಮೀನು ತಗೊಂಡಿದ್ದು, ನನ್ನ ಹೆಸರಲ್ಲೇ ತಗೊಂಡಿದ್ದೀನಿ ಸರ್. ಇದು ಒಟ್ಟು ಇದು ಇಡೀ ಜಮೀನು ತಾಳ್ವಾಡಿಗೆ ಸೇರುವಂಥದ್ದು ಅಥವಾ ಗಾಜನೂರಿಗೆ ಸೇರುವಂಥದ್ದು? ಇದು ಗಾಜನೂರಿಗೆ ಸೇರಿದ್ದೆ ಸರ್. ಈಗ ನಿನ್ನೆ ಯಾರ್ಯಾರು ಬಂದಿರು, ಮತ್ತೆ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ? ನಿನ್ನೆ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಆಮೇಲೆ ಪುನೀತ್ ರಾಜ್ಕುಮಾರ್, ಲಕ್ಷ್ಮಿ ಅವರು, ಪೂರ್ಣಿಮಾ ಅವರು ಬಂದಿದ್ರು. ಅವರು ತಾಳ್ವಾಡಿಗೆ ರಿಜಿಸ್ಟರ್ ಆಫೀಸ್ ಇರೋದು, ಅಲ್ಲಿ ನೋಂದಣಿ ಆಗಿ. ಇದು ಏನು ರಾಜ್ಕುಮಾರ್ರ ತಂಗಿ ನಾಗಮ್ಮರ ಪುತ್ರ ಗೋಪಾಲ್ ಅವರ ಮಾತು. ಗಜನೂರಿನಿಂದ ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಅಶೋಕ್, ಪಬ್ಲಿಕ್ ಟಿವಿ, ಚಾಮರಾಜನಗರ. ಕಾವೇರಿ ವಿವಾದದಿಂದ ನೊಂದು ಬೆಂದಿರುವಂತಹ ಕರ್ನಾಟಕಕ್ಕೆ ಇವತ್ತು ಒಂದು ರೀತಿ ಸ್ವಲ್ಪ ನೆಮ್ಮದಿ ತರುವ ದಿನ ಅಂತ ಹೇಳಬಹುದು. ಕಾವೇರಿ ಕೊಳ್ಳದಲ್ಲಿ ಅಧ್ಯಯನ ನಡೆಸಿದ ತಾಂತ್ರಿಕ ಉನ್ನತಾಧಿಕಾರಿಗಳ ತಂಡದ ಅಧ್ಯಕ್ಷ ಜಿಎಸ್ ಝಾ ನೇತೃತ್ವದ ತಂಡ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಕಂಡ ವಾಸ್ತವ ಚಿತ್ರಣದ ಅಧ್ಯಯನದ ವರದಿಯನ್ನ ಇವತ್ತು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ. ಕೋಟಿಲಿಂಗೇಶ್ವರ ಆಡಳಿತಾಧಿಕಾರಿ ಶ್ರೀಮತಿ ಕುಮಾರಿಗೆ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತದೆ. ಸದ್ಯ ಕುಮಾರಿ ಅವರಿಗೆ ಕತ್ತಿನ ಆಪರೇಷನ್ ನಡೆದಿದೆ, ಕೈಯಲ್ಲಿನ ಮಾಂಸ ಕಿತ್ತು ಬಂದಿದೆ. ಇನ್ನು 4 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗುತ್ತೆ ಅಂತ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ.